ಮಲೆನಾಡು ಶೈಲಿಯ ರೊಟ್ಟಿಗಳನ್ನು ಮೊಬೈಲ್ ಕ್ಯಾಂಟೀನ್ ನಲ್ಲಿ ಮಾರಾಟ ಮಾಡಿ ಬದುಕಿನಲ್ಲಿ ಯಶಸ್ಸು ಸಾಧಿಸಿದ ದಿಟ್ಟ ಮಹಿಳೆ ಮಂಗಳೂರಿನ ಶಿಲ್ಪಾ ಅವರಿಗೆ ಮಹೀಂದ್ರ ಕಂಪನಿ ಕೊಡುಗೆಯಾಗಿ ನೀಡಿದ ಹೊಸ ಮಹೀಂದ್ರ ಪಿಕಪ್ ವಾಹನವನ್ನು ಹಸ್ತಾಂತರಿಸಲಾಯಿತು ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿರುವ ಮಹೀಂದ್ರ ವಾಹನಗಳ ಅಧಿಕೃತ ಮಾರಾಟಗಾರರಾದ ಕರ್ನಾಟಕ ಏಜೆನ್ಸೀಸ್ ನಲ್ಲಿ ನಡೆದ ಸಮಾರಂಭದಲ್ಲಿ ಸಂಸ್ಥೆಯ ಸಿಇಒ ಆರ್ಸಿ ರಾಡ್ರಿಗಸ್ ವಾಹನದ ಕೀಲಿಕೈ ಹಸ್ತಾಂತರಿಸಿದರು ಈ ಸಂದರ್ಭ ಮಾತನಾಡಿದ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರೂ ಪರಿಶ್ರಮದಲ್ಲಿ ನಂಬಿಕೆ ಇರಿಸಿದ ಶಿಲ್ಪಾ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಶಿಲ್ಪಾ ಅವರಂತ ಮಹಿಳೆ ಮಂಗಳೂರಿನಲ್ಲಿ ಇದ್ದರೆ ನಾನು ಅವರ ಕೆಲಸಕ್ಕೆ ಆಧಾರವಾಗಿ ಒಂದು ಗಾಡಿಯನ್ನು ಕೊಡಲು ನಿರ್ಧರಿಸಿದೆ ಅವರ ಕಥೆಯು ಒಂದು ಕಷ್ಟಪಟ್ಟು ಮೇಲೆ ಬಂದ ಮಹಿಳೆಯ ಕಥೆ ಶಿಲ್ಪಾರವರು ಹಾಸನದಲ್ಲಿ ಭಾಳಷ್ಟು ಅವರ ಫ್ಯಾಮಿಲಿ ಬಗ್ಗೆ ಅವರು ಹೇಳಿದ್ದಾರೆ ಅವರಿಗೆ ಬಹಳ ಅಲ್ಲಿ ಕಷ್ಟವಿತ್ತು ಅದೆಲ್ಲ ಹಿಮ್ಮೆಟ್ಟಿ ಆ ಬಗ್ಗೆ ಈ ಪೇಪರ್ನಲ್ಲಿ ಬಂದಾಗ ಇದನ್ನು ನಮ್ಮ ಎಕ್ಸಿಕ್ಯೂಟಿವ್ ಚೇರ್ಮನ್ ಆದ ಆನಂದ್ ಮಹೇಂದ್ರ ಅವರು ಓದಿ ಅವರಿಗೆ ಹಿ ಎಂಪಥೈಸ್ ವಿತ್ ಕಂಡೀಷನ್ I am going to support her in her next venture. Then he decided to give this vehicle to help her go ahead. And according to Mahindra's, they have their philosophy Mahindra Ride. This fits in exactly into that philosophy. ಮಾಧ್ಯಮದವರು ತನ್ನ ಶ್ರಮದ ವಿಚಾರ ಪ್ರಕಟಿಸಿ ಪ್ರಚಾರ ನೀಡಿದ್ದಾರೆ ಇದನ್ನು ಕಂಡು ಮಹೀಂದ್ರ ಕಂಪನಿಯವರು ಹೊಸ ವಾಹನ ನೀಡಿದ್ದಾರೆ ನನಗೆ ಅತೀವ ಸಂತಸವಾಗಿದೆ ವ್ಯಾಪಾರ ವಿಸ್ತರಣೆ ಅವರು ವಾಹನದಲ್ಲಿ ನೀಡಿರುವ ಕಾರಣ ನಗರದಲ್ಲಿ ಇನ್ನೊಂದು ಮೊಬೈಲ್ ಕ್ಯಾಂಟೀನ್ ತೆರೆಯುತ್ತೇನೆ ಎಂದು ಈ ಸಂದರ್ಭ ಶಿಲ್ಪಾ ಹೇಳಿದರು ಫ್ರಾಂಕಿ ಸರ್ ಅವರೆಲ್ಲ ಬಂದು ಮನೆಗೆ ಬಂದು ಹೇಳಿ ಹೋಗಿ ಇವತ್ತು ನೆನ್ನೆ ಮೊನ್ನೆ ಫೋನ್ ಮಾಡಿ ಹೇಳಿದ್ರು ಇವತ್ತು ಸಂಜೆ ಕೊಡ್ತೇವೆ ಅಂತ ಈಗ ನಮಗೆ ಮಂಡೆ ಕ್ಯಾಂಟೀನ್ ರಜೆ ಅಲ್ಲ ಈಗ ಒಳ್ಳೆಯದು ಬಂದು ತೆಕ್ಕೊಂಡ್ವಿ ಖುಷಿ ಆಯಿತು ಮತ್ತು ಎಲ್ಲ ಮೀಡಿಯಾ ಸಪೋರ್ಟ್ಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಎಲ್ಲರೂ ಅವತ್ತು ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ ಇವತ್ತು ಕೂಡ ಎಲ್ಲರೂ ಬಂದಿದ್ದಾರೆ ಆರ್ಟಿಕಲ್ ಅದೆಲ್ಲ ಸ್ಪ್ರೆಡ್ ಆಗಿದ್ದು ಜನಗಳಿಗೆ ಸ್ಪ್ರೆಡ್ ಆಗಿದ್ದು ಆನಂದ್ ಮಹೇಂದ್ರ ಅವರು ಮುಟ್ಲಿಕ್ಕೆ ಕಾರಣ ಎಲ್ಲ ಟಿ ವಿ ಚಾನಲ್ಸ್ ಎಲ್ಲ ಮೀಡಿಯಾ ಸಪೋರ್ಟು ಸೋಷಿಯಲ್ ಮೀಡಿಯಾಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಅನ್ಕೊಂಡಿದ್ದ ಥ್ಯಾಂಕ್ಸ್ ಈ ವೇಳೆ ಕರ್ನಾಟಕ ಏಜೆನ್ಸೀಸ್ನ ಪಾಲುದಾರರಾದ ಸಂತೋಷ್ ರಾಡ್ರಿಗಸ್ ಕಮರ್ಷಿಯಲ್ ಸೇಲ್ಸ್ ಮುಖ್ಯಸ್ಥ ಫಾರ್ಚುನೇಟ್ ಸೆರಾಬು ಶಿಲ್ಪಾ ಪಾಲಕರಾದ ಚಂದ್ರಶೇಖರ್ ನಾಗರತ್ನ ಸಹೋದರ ಚಿರಂಜೀವಿ ಮತ್ತಿತರರು ಉಪಸ್ಥಿತರಿದ್ದರು ನಾಗೇಶ್ ಕಾವೂರು ವಿ4 ನ್ಯೂಸ್ 24/7 ಮಂಗಳೂರು